ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ಇಂದಿನ ವಿಷಯ ಬಂದ್ಬಿಟ್ಟು ಆರೋಗ್ಯ. ಆರೋಗ್ಯ ಅಂದರೆ ನಾವೇನು ಮೆಡಿಸಿನ್ ತಿನ್ನಬಾರ್ದು, 120 ವರ್ಷ ಬದುಕಬೇಕು. ಹಾಗಿದ್ದು ನಮ್ಮನ್ನು ಸಾಧಕರು ಅಂತ ಕರೀತಾರೆ, ಹಿಂದೂಗಳು ಅಂತ ಕರೀತಾರೆ. ಹಿಂದೂ ವೇ ಆಫ್ ಲಿವಿಂಗ್, ಹಿಂದೂ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಾವೇನೇನು ಆಹಾರ ತಿನ್ನಬೇಕು, ನಮ್ಮ ಫಸ್ಟ್ ಸಿಂಪ್ಟಮ್ಸ್ ಏನು ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಬೇಕಾಗತ್ತೆ. ಅದನ್ನು ವಿಮರ್ಶೆ ಮಾಡ್ತೀನಿ. ನೋಡಿ, ನಾವು ಇಂಗ್ಲೀಷ್ ಮೆಡಿಸಿನ್ ಮಾಡ್ತಾ ಬಗ್ಗೆ ಮಾತಾಡ್ತಾ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಹಾರ್ಮೋನ್ ಅನ್ನೋ ಶಬ್ದನ ಉಪಯೋಗಿಸ್ತೀವಿ. ಈ ಹಾರ್ಮೋನ್ ಅನ್ನೋದು ಬಹಳ ಬೇಸಿಕ್ ಕಾನ್ಸೆಪ್ಟ್ ಇದು. ನೋಡಿ, ಇದು ವಿಶುದ್ಧಿ ಚಕ್ರ ಅಂತೀವಿ. ವಿಶುದ್ಧಿ ಚಕ್ರದಲ್ಲಿ ಎರಡು ಗೋಲಿಗಳಿವೆ ಇಲ್ಲಿ ಗಂಟಲಲ್ಲಿ. ಈ ಕಡೆಗೆ ಒಂದು ಗೋಲಿ ಸೂರ್ಯಚಕ್ರ ಅಂತೀವಿ, ಬಲಗಡೆ ಇರೋದನ್ನು, ಎಡಗಡೆ ಇರೋದನ್ನು ಚಂದ್ರನಾಡಿ ಅಂತೀವಿ. ಇದು T3 ಸೆಲ್ಸ್, T4 ಸೆಲ್ಸ್ ಅಂತಲೂ ಕರೀತಾರೆ. ಈ ಸೆಲ್ಸ್ಗಳು ಇಲ್ಲಿ ಜನ್ರೇಟ್ ಆಗುತ್ತೆ ಅಂತ ಒಂದು ನೋಷನಲ್ಲಾಗಿ ಇಟ್ಕೊಳ್ಳೋಣ. ಯಾಕೆಂದರೆ ಎಲ್ಲಿಂದನಾದ್ರೂ ಪ್ರಾರಂಭ ಮಾಡಬೇಕು, ಆ ದೃಷ್ಟಿಯಿಂದ ಇಟ್ಕೊಳ್ಳೋಣ. ಉಸಿರು ಜನ್ರೇಟ್ ಆಗೋದು ಸಹ ಇಲ್ಲಿಂದ. ಸೊ ಆ ದೃಷ್ಟಿಯಿಂದ ನಾವು ಹಾರ್ಮೋನ್ ಸೆಟ್ಟಿಂಗ್ಸ್, ಪ್ರಕೃತಿ ಜೊತೆಗೆ ಸಿಂಕ್ ಮಾಡಿಕೊಳ್ಳೋದು, ಮತ್ತು ನಮ್ಮ ಊಟದ ವ್ಯವಹಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ನೋಡಿ, ಹಾರ್ಮೋನ್ ಸೆಟ್ಟಿಂಗ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮಗೆ ಗೊತ್ತಿದೆಯೋ ಬಿಟ್ಟಿದೆಯೋ, ನಮಗೆ ಬೇಕೋ ಬೇಡವೋ, ನಮಗಿಷ್ಟ ಇದೆಯೋ ಇಲ್ವೋ, ನಮಗೆ ಕಷ್ಟ ಆಗುತ್ತೋ ಸುಖ ಆಗುತ್ತೋ, ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೊಂಡು ಬದುಕಬೇಕು ರೀ ನಾವು. ಆ ದೃಷ್ಟಿಯಿಂದ ಆಯುರ್ವೇದ ತುಂಬ ಮಹತ್ವ ಪಡ್ಕೊಳ್ಳುತ್ತೆ. ಪ್ರಪಂಚದಲ್ಲಿ ಏನಾದರೂ ಕಾಯಿಲೆಗೆ ಏನಾದರೂ ಕ್ಯೂರ್ ಇದೆಯಾ, ಪರ್ಮನೆಂಟ್ ಕ್ಯೂರ್ ಇದೆಯಾ, ಈ ಜನ್ಮಕ್ಕೆ ಮತ್ತೆ ಕಾಯಿಲೆ ಬರಬಾರ್ದು, ಆ ಥರ ಏನಾದ್ರು ಮೆಡಿಸಿನ್ ಕಂಡುಹಿಡಿಬೇಕು ಅಂತಂದರೆ ಆಯುರ್ವೇದಕ್ಕೆ ಬರಬೇಕು. ಆಯುರ್ವೇದಕ್ಕೆ ಬರಬೇಕು ಅಂತಂದರೆ ನೋಡಿ, ಸಸ್ಯಗಳಲ್ಲಿ ಸಿಗುತ್ತೆ, ಸಸ್ಯಗಳ ಎಲೆಗಳಲ್ಲಿ ಸಿಗುತ್ತೆ, ಸಸ್ಯದ ಹೂಗಳಲ್ಲಿ ಸಿಗುತ್ತೆ, ಸ್ಟೆಮ್ ಸೆಲ್ಸಲ್ಲಿ ಸಿಗುತ್ತೆ, ಕಾಂಡಗಳಲ್ಲಿ ಸಿಗುತ್ತೆ, ಬೇರುಗಳಲ್ಲಿ ಸಿಗುತ್ತೆ. ಇದನ್ನು ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ನಾವು. ಮತ್ತು ಬೀಜಗಳಲ್ಲಿ ಸಿಗುತ್ತೆ, ಇದನ್ನು ತಿಳ್ಕೊಬೇಕು. ಯಾವ ಕಾಯಿಲೆ ಯಾರಿಗೆ ಯಾವಾಗ ಕೊಡಬೇಕು ಅಂತ ಹೂವಿನ ಎಲೆಗ ಹೂಗಳು ಮತ್ತು ಎಲೆಗಳ ಔಷಧಿಯನ್ನು ಮಕ್ಕಳುಗಳಿಗೆ ಮಾತ್ರ ಕೊಡಬೇಕು. ದೊಡ್ಡವ್ರು ಕೊಟ್ಟರೆ ಎಫೆಕ್ಟ್ ಆಗೋದಿಲ್ಲ. ದೊಡ್ಡವ್ರಿಗೆ ಕೊಡಬೇಕು ಅಂತಂದರೆ ಅದೇ ಗಿಡದ್ದು ಅಥವಾ ಅದೇ ಮರದ್ದು ಬೇರುಗಳಿಂದ ಔಷಧಿ ಕೊಡಬೇಕು. ಇದು ಬೇಸಿಕ್ಕಾಗಿ ತಿಳ್ಕೊಳ್ಳೋಣ. ನೋಡಿ, ಹಾರ್ಮೋನ್ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡ್ತಿದ್ದೆ. ಹಾರ್ಮೋನ್ ಸೆಟ್ಟಿಂಗ್ಸ್ ಅಂದ್ರೆ ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂತಂದರೆ 9 ಗಂಟೆ ಒಳಗೆ ತಿಂಡಿ ತಿನ್ನಬೇಕು. ಬೆಳಗ್ಗೆ 9 ಗಂಟೆ ಒಳಗೆ, ಸಾಯಂಕಾಲ 9 ಗಂಟೆ ಅಂತ ತಿಂಡಿ ತಿನ್ನೋಕ್ಕೆ ಹೋಗಬೇಡಿ. ಬೆಳಗ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ನಬೇಕು. ಯಾಕೆ ಬೆಳಗ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ನಬೇಕು, ಬೇಸಿಕ್ಕಾಗಿ ಪ್ರಶ್ನೆ ಕೇಳ್ತಾರೆ. ನೋಡಿ, ಪ್ರಕೃತಿಯಲ್ಲಿ ಸೂರ್ಯ ಭೂಮಿ ಮೇಲೆ ಬಂದಾಗ 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ ಅಥವಾ 0 ಡಿಗ್ರಿ ಅಂತ 4 ಭಾಗ ಮಾಡ್ಬೋದು. ಸೂರ್ಯ 90 ಡಿಗ್ರೀಸಿಗೆ ಬಂದಿರ್ತಾನೆ ಅವತ್ತು 9 ಗಂಟೆಯಲ್ಲಿ, ಅಂದಾಜಲ್ಲ ನಾನು ಹೇಳೋದು. ಸೊ ಆ ದೃಷ್ಟಿಯಲ್ಲಿ ಸಿಕ್ಕಾಪಟ್ಟೆ ಪ್ರಕೃತಿ ಶಕ್ತಿ ಕೊಡ್ತಾ ಇರುತ್ತೆ ನಮಗೆ. ಪ್ರಾಕೃತಿಕ ಶಕ್ತಿ, ನೇಚರ್ ನಮಗೆ ಸಿಕ್ಕಾಪಟ್ಟೆ ಶಕ್ತಿ ಕೊಡ್ತಾ ಇರುತ್ತೆ. ಆ ದೃಷ್ಟಿಯಿಂದ ನಾವು ಪ್ರಕೃತಿ ಜೊತೆಗೆ ಸಿಂಕ್ ಆಗಿರೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ. ಮತ್ತು ಏನು ತಿಂದರೂ ಜೀರ್ಣ ಆಗುತ್ತೆ. ನಾವು ಏನು ಬೆಳಗ್ಗೆ ರೊಟ್ಟಿ ತಿಂತೀವಿ, ಏನು ಬೆಳಗ್ಗೆ ಗೋಬಿ ಮಂಚೂರಿ ತಿಂತೀವಿ, ಏನು ಬೆಳಗ್ಗೆ ಪಾನಿಪುರಿ ಮಸಾಲೆ ಪುರಿ ತಿಂತೀವಿ, ಇದನ್ನೇ ಸಾಯಂಕಾಲ 9 ಗಂಟೆಗೆ ತಿಂದರೆ ಕಾಯಿಲೆ ಬರ್ಸುತ್ತೆ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಏನು ಅಂತಂದರೆ 9 ಗಂಟೆ ಒಳಗೂ ಪ್ರಕೃತಿ ಸಿಕ್ಕಾಪಟ್ಟೆ ಕೊಡ್ತಾ ಇರುತ್ತೆ. ಪ್ರಕೃತಿ ಕೊಡಬೇಕಾದ್ರೆ ಪ್ರಕೃತಿನ ದೇವರು ಅಂತೀವಿ. ನೋಡಿ, ನಾವು ಶಮಿ ವೃಕ್ಷ ದೇವರು ಅಂತೀವಿ, ಬನ್ನಿ ವೃಕ್ಷ ಬನ್ನಿ ಮರನ ದೇವರು ಅಂತೀವಿ, ಅರಳಿ ಮರನ ದೇವರು ಅಂತೀವಿ, ಬೇವಿನ ಮರನ ದೇವರು ಅಂತೀವಿ, ತುಳಸಿ ಗಿಡನ ದೇವರು ಅಂತೀವಿ ಈ ಥರ, ಮತ್ತು ದಾಸವಾಳ ಗಿಡನ ಹೂವು ಅಂತೀವಿ ದೇವರು ಅಂತೀವಿ. ಬಿಳಿ ದಾಸವಾಳನ ದೇವರು ಅಂತ ಕರಿ ಹಿಪಿಸ್ಕಸ್ ಅಂತ ಕರೀತಾರೆ. ಅದು ಬಹಳ ಒಳ್ಳೆಯದು. ತುಳಸಿ ಗಿಡ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು, ಅಷ್ಟೇ ಪ್ರಭಾವಶಾಲಿಯಾಗಿದ್ದು. ಇದ್ರ ಬಗ್ಗೆ ಮುಂದಿನ ಯಾವುದಾದ್ರು ಎಪಿಸೋಡಲ್ಲಿ ಮಾತಾಡ್ತೀನಿ. ಏನು ಅಂದರೆ 9 ಗಂಟೆ ಒಳಗೆ ನಮ್ಗೆ ಹಸಿವಾಗಬೇಕು. ಹಸಿವಾಗಬೇಕು ಅಂದರೆ ಏನಾಗಬೇಕು? ನೆಕ್ಸ್ಟ್ ಕ್ವಶನ್ ಬರುತ್ತೆ. 9 ಗಂಟೆ ಒಳಗೆ ತಿಂಡಿ ತಿನ್ನಬೇಕು. ತಿಂಡಿ ತಿನ್ನಬೇಕು ಅಂದರೆ ಹಸಿವಾಗಿರಬೇಕು. ಹಸಿವಾಗಿದ್ದಾಗ ಮಾತ್ರ ಊಟ ಮಾಡಬೇಕು. ಇದು ಪ್ರಾಣಿಗಳ ಲಕ್ಷಣ. ನಮ್ಮ ಮನುಷ್ಯ ಒಂದು ಜಾಸ್ತಿ ಡೆವಲಪ್ ಆಗಿರ್ತಕ್ಕಂಥ, ಜಾಸ್ತಿ ನಾಗರಿಕತೆ ಬೆಳೆಸ್ಕೊಂಡಿರ್ತಕ್ಕಂಥ ಒಂದು ಪ್ರಾಣಿ. ಸಿವಿಲೈಸೇಷನ್ ಜಾಸ್ತಿ ಇದೆ, ನಾಗರಿಕತೆ ಜಾಸ್ತಿ ಇದೆ. ಹಾಗಾಗಿ ನಾವು ಪ್ರಾಣಿಗಳು. ಬಟ್ ನಮ್ಮನ್ನು ನಾವು ಬೇರೆ ಅಂತ ಕರ್ಕೊತೀವಿ, ನಾವು ಪ್ರಾಣಿಗಳು. ನಮಗೆ ಪ್ರಕೃತಿ ಹತ್ತಿರಕ್ಕೆ ಸಿಂಕ್ ಆಗಿರೋದ್ರಿಂದ 9 ಗಂಟೆವರೆಗೂ ಪ್ರಕೃತಿ ಜಾಸ್ತಿ ಶಕ್ತಿ ಕೊಡೋದ್ರಿಂದ ನಾವು ಚೆನ್ನಾಗಿ ಜೀರ್ಣ ಆಗುತ್ತೆ, ಚೆನ್ನಾಗಿ ಹಸಿವಾಗುತ್ತೆ. ಆ 9 ಗಂಟೆಗೆ ತಿಂಡಿ ತಿನ್ನಬೇಕು ಅಂತ ಅನಿಸೋ ಅಷ್ಟು ಹಸಿವಾಗಬೇಕು. ಇದನ್ನು ಸೆಟ್ ಮಾಡ್ಕೋಬೇಕು. ಇದನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ? ಬನ್ನಿ,
ನಾವು ಒಂದು ಇದನ್ನು ಹೇಳ್ತೀನಿ. ಇದನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಬೆಳಗ್ಗೆ ನಾವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಬೇಕು. ಬ್ರಾಹ್ಮ್ಯ ಮುಹೂರ್ತ ಅಂತ ಹೇಳಿದೆ, ಬ್ರಾಹ್ಮ್ಯ ಮುಹೂರ್ತದ ಬಗ್ಗೆ ಹಿಂದೆ ಮಾತಾಡಿದ್ದೀನಿ. ಏನು ಅಂದರೆ 3 ಗಂಟೆಯಿಂದ ಹಿಡಿದು 4 ಗಂಟೆ 5 ಗಂಟೆ 6 ಗಂಟೆವರೆಗೆ ಹೇಳ್ಬೋದು. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೇಳಬೇಕಾಗಿರೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾಕೆ ಅಂತ ಹೇಳ್ತೀನಿ, ಪ್ರಧಾನಮಂತ್ರಿ ನಮ್ಮ ಮನೆಗೆ ಬಂದುಬಿಡ್ತಾರೆ ಅಂತ ಇಟ್ಕೊಳ್ಳಿ. ಆಯಿತು, ಏನೋ ಹಿಂದಿನ ಕಾಲದಲ್ಲಿ ರಾಜರು ನಮ್ಮ ದೇಶ ಹೇಗಿದೆ ಅಂತ ನೋಡೋಕ್ಕೆ ಹೋಗ್ತಿದ್ರಂತೆ, ನೋಡೋಕ್ಕೆ ಹೋಗಿದ್ದು ಮಾರುವೇಷದಲ್ಲಿ ಹೋಗ್ತಿದ್ರಂತೆ. ಆವಾಗ ಗೊತ್ತಾಗತ್ತೆ ನಿಜ ಪರಿಸ್ಥಿತಿ ಹೇಗೆ. ಹಾಗೇನಾದ್ರು ಪ್ರಧಾನಮಂತ್ರಿ ಬರ್ತಾರೆ ಅಂತ ನಮ್ಗೆ ಹೇಳಿಬಿಟ್ರೆ ನಾವೇನು ಮಾಡ್ತೀವಿ, ಹಿಂದಿನ ದಿವಸ ರಾತ್ರಿ ಎಲ್ಲ ಮಲಗೋದೇ ಇಲ್ಲ, ಮನೆ ಮುಂದೆ ಕಸ ಗುಡಿಸ್ತೀವಿ, ನೀರು ಹಾಕ್ತೀವಿ, ರಂಗೋಲಿ ಹಾಕ್ತೀವಿ, ಏನೇನೋ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಇದು ಸಹಜ. ಹಾಗೆ ಪ್ರತಿನಿತ್ಯ ಪ್ರಧಾನಮಂತ್ರಿಗಿಂತಲೂ ಪವರ್ಫುಲ್ ಆಗಿರ್ತಕ್ಕಂಥ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರು ನಮಗೆ ದರ್ಶನ ಕೊಡೋಕ್ಕೆ ಬರ್ತಾನೆ ಅಂತಂದರೆ ನಾವು ಬೇಗ ಹೇಳಬೇಕಲ್ವಾ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬೇಗ ಹೇಳಬೇಕಲ್ವಾ. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಮ್ಮ ವೈಯಕ್ತಿಕ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಮಾಡ್ಕೋಬೇಕಲ್ವಾ. ಇದೆಲ್ಲ ಮಾಡಬೇಕು ಅಂತಂದರೆ ನಾವು ಸೂರ್ಯ ಹುಟ್ಟಕ್ಕಿಂತ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಹೇಳಬೇಕು. ಹೇಳಬೇಕು ಅಂತಂದರೆ ನಿದ್ದೆ ಕಂಪ್ಲೀಟ್ ಆಗಿರಬೇಕು. ನಿದ್ದೆ ಕಂಪ್ಲೀಟ್ ಆಗಿರಬೇಕು ಅಂತಂದರೆ ನೋಡಿ, ಮೊದಲನೇ 2 ಸ್ಟಿಕ್ ಇಟ್ಟಿದ್ದು ನಾನು, ಸೂರ್ಯ ಹುಟ್ಟತಾನೆ 9 ಗಂಟೆಗೆ ಹಶ್ವಾಗಬೇಕು ಅಂತ ಹೇಳಿದೆ. ಬೆಳಗ್ಗೆ 9 ಗಂಟೆಗೆ ಹಶ್ವಾಗಬೇಕು ಅಂತ ಹೇಳಿದೆ. ಹಾಗೆ ಹಶ್ವಾಗಬೇಕು ಅಂತಂದರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೇಳಬೇಕು ಅಂತ. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೇಳಬೇಕು ಅಂತಂದರೆ ಏನು ಮಾಡಬೇಕು, ಹಿಂದಿನ ದಿವಸ ರಾತ್ರಿ ಏನಿರುತ್ತಲ್ಲ, ಏನು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನೋಡಿ, ಇಲ್ಲಿ ಭಾಳ ದೊಡ್ಡ ಸೈನ್ಸ್ ಇದೆ. ಹಿಂದಿನ ದಿವಸ ರಾತ್ರಿ ನಾವು 7 ಗಂಟೆಗೆ ಊಟ ಮಾಡ್ತೀವ, 6 ಗಂಟೆಗೆ ಊಟ ಮಾಡ್ತೀವ, ಅಥವಾ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಊಟ ಮಾಡ್ತೀವ, ಇದು 3 ಇವುಗಳನ್ನ ಇಟ್ಕೋಬೇಕು. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಊಟ ಮಾಡಬೇಕು ರೀ ನಾವು. ಇದನ್ನು ಪ್ರಾಕ್ಟೀಸ್ ಮಾಡಿದವ್ರನ್ನ ತುಂಬ ಮೇಲ್ವರ್ಗದ ಬ್ರಾಹ್ಮಣರು, ಜೈನ ಬ್ರಾಹ್ಮಣರು ಅಂತ ಕರೆದ್ಬಿಟ್ವಿ ನಾವು. ನಾವು ಇಟ್ಕೋಬೇಕು, ಜೈನರು ಬ್ರಾಹ್ಮಣರದ್ದು ಪಂಗಡದ ಒಂದು ಆಫ್ ಶಾಟ್ ಇದು. ಇದು ನಿರ್ಮಾಣ ಏನು ಅಂದರೆ, ಬ್ರಾಹ್ಮಣರು 8ನೇ ಶತಮಾನದ ಹಿಂದಿನವರೆಗೂ ಜಿಂಕೆ ಮಾಂಸವನ್ನು ತಿಂತಿದ್ರಂತೆ. ಇದನ್ನು ಬಿಟ್ಟರು, ಇದನ್ನು ಬಿಟ್ಟುಬಿಟ್ಟು ಕಠಿಣವಾದ ಆಹಾರ ಪದ್ಧತಿನ ಅನುಸರಿಸಿದ್ರು. ಮತ್ತು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ತಾ ಮಾಡ್ತಾ ರಾತ್ರಿ ಆದಮೇಲೆ ಏನು ತಿಂತಿರಲಿಲ್ಲ. ಅಂಥವ್ರನ್ನ ಉತ್ಕೃಷ್ಟವಾದ ಬ್ರಾಹ್ಮಣರು ಅಂತ ಕರೆಯೋ ಬದಲು ಜೈನರು ಅಂತ ಕರೆದ್ವಿ. ಇದೇನಾಯಿತು, ಅಪಾರ್ಥ ಆಗೋಯಿತು. ನೋಡಿ, ಪದಭಾಗಂ ಶೂದ್ರೋ ಅಜಾಯತ ಅಂತ ಕರಿತೀವಿ ಪುರುಷ ಸೂಕ್ತದಲ್ಲಿ. ದೇಹದಲ್ಲಿ ಅತ್ಯಂತ ಲೀಸ್ಟ್ ಇಂಪಾರ್ಟೆಂಟ್ ಭಾಗ ಯಾವುದು ಅಂದರೆ ಕಾಲು ಅಂತ ಹೇಳಿದ್ವಿ. ಸಮಾಜದಲ್ಲಿ ತಿಳ್ಕೊಂಬಿಟ್ರಿ ಇದನ್ನು. ಏನು ಅಂತಂದ್ರೆ ಬ್ರಾಹ್ಮಣರು ಜಾತಿ ವ್ಯವಸ್ಥೆನ ಮಾಡಿಬಿಟ್ಟಿದ್ದಾನೆ ಅಂತ, ಇವೆಲ್ಲ ತಪ್ಪು ರೀ. ನೋಡಿ, 9 ಗಂಟೆಗೆ ಹಶ್ವಾಗಬೇಕು ಅಂದರೆ ಹಿಂದಿನ ದಿವಸ ಎಷ್ಟೊತ್ತು ಊಟ ಮಾಡಬೇಕು ಅಂತ ಹೇಳಿ, ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಊಟ ಮಾಡಿರಬೇಕು. ಎಂಥ ಊಟ ಮಾಡಿರಬೇಕು ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಸೆಮಿ ಸಾಲಿಡ್ ಅಥವಾ ಸೆಮಿ ಲಿಕ್ವಿಡ್. ಸೆಮಿ ಲಿಕ್ವಿಡ್ ಅಂದರೆ ಸೆಮಿ ಸಾಲಿಡ್ ಅಂತ ಅರ್ಥೈಸ್ಕೋಬೇಕು ಇಲ್ಲಿ. ಅಂಥ ಆಹಾರ ಈಸಿಯಾಗಿ ಜೀರ್ಣ ಆಗುತ್ತೆ. ಮತ್ತು ಅದು ಮಸಾಲೆ ಪದಾರ್ಥ ಆಗಿರಬಾರ್ದು. ಮಸಾಲೆ ಆಗಿರ್ತಕ್ಕಂಥ ಪದಾರ್ಥಗಳನ್ನ ನಿಷಿದ್ಧ. ಯಾಕೆ ಅಂದರೆ ಅದು ನಿದ್ದೆನೇ ಕಡಿಮೆ ಮಾಡುತ್ತೆ, ಮತ್ತು ರೆಸ್ಟ್ಲೆಸ್ ಸ್ಲೀಪ್ನ ಕೊಡುತ್ತೆ. ಸ್ಲೀಪ್ನ ಕೊಡುತ್ತೆ ನೋ ಡೌಟ್, ಆದರೆ ಆ ಸ್ಲೀಪ್ ರೆಸ್ಟ್ಲೆಸ್ ಸ್ಲೀಪ್ ಆಗಿರುತ್ತೆ. ರೆಸ್ಟ್ಫುಲ್ ಸ್ಲೀಪ್ ಅಂದರೆ ಏನು, ಸಾವು ಅಂದರೆ ಏನು ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಯಾಕೆಂದರೆ ನಮಗೆ ಗೊತ್ತೇ ಇಲ್ಲ. ನೋಡಿ, ನಿದ್ದೆ ಅಂದರೆ ಏನು, ಒಳ್ಳೆ ನಿದ್ದೆ ಬಂತಪ್ಪ, ಫುಲ್ ಫ್ರೆಶ್ ಆಗಿದ್ದೀನಿ, ಎದ್ದುಬಿಟ್ಟಿದ್ದೀನಿ ಅಂತ. ವಾಟ್ ಈಸ್ ರೆಸ್ಟ್ಫುಲ್ ಸ್ಲೀಪ್, ಈ ಫ್ರೆಶ್ ಆಗಿ ಎದ್ದೆ ಅನ್ನೋದಕ್ಕೆ 2 ಸ್ಟಿಕ್ಗಳೇನು ಅಂತ ಯೋಚನೆ ಮಾಡೋಕ್ಕೆ ಹೋದರೆ ಬಹಳ ಕುತೂಹಲಕರ ಸಂಗತಿಗಳು ಬರುತ್ತೆ. ಏನು ಅಂದರೆ, ನಿನ್ನೆ ಏನೋ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ದುಃಖದ ಇಷ್ಟು ದಪ್ಪ ಮುಟ್ಟೆ ತಲೆ ಮೇಲೆ ಇಟ್ಟು ಮೈಂಡ್ ಸೆಟ್ ಇರುತ್ತೆ, ಅದು ಕಾಡ್ತಾ ಇರುತ್ತೆ, ಅದನ್ನೆಲ್ಲ ಅಲ್ಲೇ ಒಗೆದ್ಬಿಟ್ಟು ಮಾರಿ ನಾವು ಫ್ರೆಶ್ ಹುಟ್ಟಿದಂಗೆ ಹುಟ್ಟಬೇಕು. ಸೊ ಆ ದುಃಖಗಳು, ಆ ಚಿಂತೆಗಳು, ಆ ವರಿಸು ಮತ್ತು ಏನಿರುತ್ತೆ ಅದನ್ನೆಲ್ಲ ಹಳೆದನ್ನು ಬಿಟ್ಟು ಹೋಗಬೇಕು. ಇದು ಮಾನಸಿಕ ಲೋಡ್ ಅಂತ ಹೇಳ್ತೀವಿ. ಇದು ಎಲ್ಲ ನೆನ್ನೆದೇ ಇಟ್ಬಿಟ್ಟು ಇವತ್ತು ಫ್ರೆಶ್ ಆಗಿ ಹೇಳಬೇಕು. ಇದು ರೆಸ್ಟ್ಫುಲ್ ಸ್ಲೀಪ್, ಫ್ರೆಶ್ ಸ್ಲೀಪ್, ಈ ಥರ ಹೇಳಬೇಕು ಅಂತೀವಿ. ಮತ್ತು ಕೈ ಕೈಯಲ್ಲಿ ನೊಂದಿರುತ್ತೆ, ಬೆನ್ನಿಗೆ ನೋವಾಗಿರುತ್ತೆ, ಕಾಲುಗಳಿಗೆ ನೋವಾಗಿರುತ್ತೆ. ಇದು ಸ್ಟ್ರೈನೆಲ್ಲ ಹೋಗಬೇಕು, ಬಾಡಿಲಿ ಸ್ಟ್ರೈನ್, ಮೆಂಟಲಿ ಸ್ಟ್ರೈನ್ ಎಲ್ಲ ಹೋಗಬೇಕು. ಫ್ರೆಶ್ ಆಗಿ ಹೇಳಬೇಕು. ಇಂಥ ಸ್ಲೀಪ್ ಬಂದರೆ ನಮಗೇನು ಅನಿಸುತ್ತೆ, ಫ್ರೆಶ್ ಆಗಿದ್ದೆ ಇವತ್ತು, ಭಾಳ ಫ್ರೆಶ್ ಆಗಿದ್ದೀನಿ ಅಂತ. ಮತ್ತು ಹೊಸ ಹುಡುಗ ಹುಟ್ಟಿದಂಗೆ, ಹೊಸ ಹುಟ್ಟು ಹೇಗಿರುತ್ತೆ ಹಾಕಿ ಪಡ್ಕೊಂಡಿದ್ದೆ. ಇಂಥ ಸ್ಲೀಪ್ ಬೇಕು ಅಂತ ಬಯಸೋ ತಪ್ಪ ಮನುಷ್ಯ ಅಂದರೆ, ಪ್ರತಿಯೊಬ್ಬರು ಇಂಥ ಸ್ಲೀಪ್ನ ಬಯಸ್ತಾರೆ. ಆ ದೃಷ್ಟಿಯಿಂದ ಏನು ಮಾಡಿದ್ದಾರೆ, ಕೆಲವರು ನಿದ್ದೆ ಮಾತ್ರೆಗಳನ್ನ ತಗೋತಾರೆ. ಈ ನಮ್ಮ ಇಂಡಿಯಾ ದೇಶದಲ್ಲಿ ಹಿಂದೂಗಳು ಶುದ್ಧರು ಅಂತ ಹೇಳ್ಬೋದು, ಇಲ್ಲಿ ಉಪಯೋಗಿಸ್ಬೋದು. ಏನು ನಿದ್ದೆ ಬರಬೇಕು, 1 ಕ್ವಾರ್ಟರ್ ರಮ್ ಕುಡಿತಾರೆ, ಇಲ್ಲ 1 ಕ್ವಾರ್ಟರ್ ಬ್ರ್ಯಾಂಡಿ ಕುಡಿತಾರೆ,
ಇಲ್ಲ ಒಂದು ಕ್ವಾರ್ಟರ್ ವಿಸ್ಕಿ ಕುಡಿತಾರೆ, ಇಲ್ಲ ಅದ್ರ ಜೊತೆಗೆ ಸೋಡಾ ಹಾಕೊಂಡು ಕುಡಿತಾರೆ. ಈ ಥರ ಪದ್ಧತಿ ಬಂದಿದೆ, ಇದು ತಪ್ಪು ಸ್ವಾಮಿ. ಏನು ಅಂದರೆ ಫುಡ್ಡು ಏನು ತಿಂತೀವಿ ಅದರಿಂದನೇ ನಿದ್ದೆಯನ್ನು ಕಂಟ್ರೋಲ್ ಮಾಡ್ಬೋದು. ಇದನ್ನು ಹಾರ್ಮೋನ್ ಸೆಟ್ಟಿಂಗ್ಸ್ ಅಂತ ಕರೀತೇವೆ. ನೋಡಿ, ಬೆಳಗ್ಗೆ 9 ಗಂಟೆಗೆ ಹಶ್ವಾಗಬೇಕು ಅಂತಂದರೆ ನಾವು ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಅನ್ನೋದು ಹಿಂದಿನ ಎಪಿಸೋಡ್ ಹುಡುಕೋತ ಹೋದ ಸಿಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಊಟ ಮಾಡಿರಬೇಕು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಊಟ ಮಾಡಿರಬೇಕು ಅಂದರೆ ಹೇಗೆ ಜೀರ್ಣ ಆಗಬೇಕು, ಮಸಾಲೆ ಪದಾರ್ಥಗಳನ್ನ ತಿನ್ನಬೇಕು, ಗಟ್ಟಿ ಪದಾರ್ಥಗಳನ್ನ ತಿನ್ನಬೇಕು, ಜೀರ್ಣ ಆಗೋದು ಲೇಟು. ಆ ದೃಷ್ಟಿಯಿಂದ ಸೆಮಿ ಸಾಲಿಡ್ ಅಥವಾ ಸೆಮಿ ಲಿಕ್ವಿಡ್ ಫುಡ್ಗಳನ್ನ ತಿನ್ನಬೇಕು ಅಂತ ಹೇಳಿದೆ. ಈ ಸೆಮಿ ಸಾಲಿಡ್ ಸೆಮಿ ಲಿಕ್ವಿಡ್ ಫುಡ್ಗಳನ್ನ ತಿನ್ನಬೇಕು ಅಂತಂದರೆ ಗಂಜಿ ಪದಾರ್ಥಗಳನ್ನ ಇದು ಮಾಡಬೇಕು ಅಥವಾ ತಿಳಿ ಸಾರು ಅನ್ನನ ತಿನ್ಬೋದು. ಯಾಕೆಂದರೆ ನಾವು ಮೈಸೂರಿನಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಮೈಸೂರು ಬೆಂಗಳೂರು ತಮಿಳ್ನಾಡು ಆಂಧ್ರ ಪ್ರದೇಶ ಇದೆಲ್ಲ ನಡೆಯುತ್ತಿಲ್ಲ. ಯಾಕೆಂತಂದರೆ ನಾವು ಚಪಾತಿ ತಿಂದರೆ ಗಟ್ಟಿ ಪದಾರ್ಥ ಅದು, ಮತ್ತು ಕರುಳು ಗಂಟುಕೊಳ್ಳುತ್ತೆ ಹಿಟ್ಟು ಅದರಿಂದ. ಸೊ ಇದನ್ನು ರಾತ್ರಿನೂ ತಿನ್ನಬಾರ್ದು. ಈಗಲೂ ಸಹ ಅನೇಕರು ಫ್ಯಾಮಿಲಿಗಳು ರಾತ್ರಿನೂ ಚಪಾತಿ ತಿಂತಾರೆ. ಚಪಾತಿ ಇನ್ನೊಂದು ಹೇಳ್ತೀನಿ, ಅನ್ನ ತಿಂದರೆ ಎಷ್ಟು ಶುಗರ್ ಬ್ಲಡ್ಡಿಗೆ ರಿಲೀಸ್ ಆಗುತ್ತೆ, ಚಪಾತಿ ತಿಂದರೂ ಶುಗರ್ ಬ್ಲಡ್ಡಿಗೆ ರಿಲೀಸ್ ಆಗುತ್ತೆ. ಆದರೆ ಚಪಾತಿ ಜೀರ್ಣ ಆಗೋದು ನಿಧಾನ, ಆದ್ದರಿಂದ ಇದರಲ್ಲಿ ಬ್ಲಡ್ ರಿಲೀಸ್ ಆಗತಕ್ಕಂಥ ಟೈಮ್ ಏನಿದೆ ಜಾಸ್ತಿ ತಗೊಳುತ್ತೆ. ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಯಿತು ಅಂತ ನಿಧಾನಕ್ಕಾಯಿತು ಅಂತಂದರೆ ಚಪಾತಿ ತಿಂದಿದ್ದಾನೆ ಅಂತ. ಅನ್ನ ತಿಂದಿದ್ದರೆ ಸ್ವಲ್ಪ ಬೇಗ ಆಗುತ್ತೆ, ಅದೇ ನೀವೇನಾದ್ರು ಸ್ವೀಟ್ ತಿಂದಿದ್ರೆ ಇಮ್ಮಿಡಿಯೇಟಾಗಿ ಆಗುತ್ತೆ, ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಯಿತು ಅಂತ ಹೇಳ್ತೀವಿ. ಇದನ್ನ ಗಮನದಲ್ಲಿ ಇಟ್ಕೋಬೇಕು, ಚಪಾತಿ ತಿಂದರೂ ಶುಗರ್ ಜಾಸ್ತಿ ಆಗುತ್ತೆ ಬ್ಲಡ್ಡಲ್ಲಿ, ಚಪಾತಿ ತಿಂದರೆ ಆಗೋದಿಲ್ಲ ಅನ್ನೋದು ಕಷ್ಟ. ಇದ್ರ ಮಧ್ಯೆ ಹೇಳಬೇಕು ಅಂತಂದರೆ ನೋಡಿ, ನಾವ್ಯಾರು ಚೆನ್ನೈನವರು ಅಥವಾ ತಮಿಳ್ನಾಡಿನವ್ರು ಇದ್ದೀವಿ ಅಥವಾ ಕರ್ನಾಟಕದವ್ರು ಇದ್ದೀವಿ ಅಥವಾ ಆಂಧ್ರದವ್ರು ಇದ್ದೀವಿ, ಒಂದು 300 ಕಿಲೋಮೀಟ್ರ್ ಉದ್ದದ ರೇಡಿಯಸ್ ತಗೊಂಡು ಒಂದು ಸರ್ಕಲ್ ಮಾಡಿದ್ರೆ, ಈ ಸರ್ಕಲಲ್ಲಿರ್ತಕ್ಕಂಥ ಜನ ರಾಗಿ ಮುದ್ದೆ ತಿನ್ನೋದು ಒಳ್ಳೆಯದು, ಸಾಯಂಕಾಲದ ಹೊತ್ತು ರಾಗಿ ಗಂಜಿ ಕುಡಿಯೋದು ಒಳ್ಳೆಯದು. ಗಂಜಿ ಗೊತ್ತು, ನಾವು ಸೂಪ್ ಮಾಡ್ತೀವಿ, ಅದಕ್ಕೆ ಅದು ಸ್ವಲ್ಪ ದಪ್ಪ ಮಾಡ್ಬೋದು, ಅದನ್ನು ಕುಡಿಯೋದು ಒಳ್ಳೆಯದು. ಅದಕ್ಕೆ ಖಾರ ಜಾಸ್ತಿ ಇರಬಾರ್ದು, ಮಸಾಲೆ ಪದಾರ್ಥ ಜಾಸ್ತಿ ಇರಬಾರ್ದು. ಈ ಥರ ಹಾರ್ಮೋನ್ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು. ಈ ಥರ ಎಷ್ಟು ಜನ ಮಾಡ್ಕೋತೀವಿ, ನಾವು ಮಾಡ್ಕೊಳ್ಳೋದೇ ಇಲ್ಲ ರೀ. ಏನಾಗುತ್ತೆ, ಎಲ್ಲೋ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಮೆರಿಕಾ ಕೊಟ್ಟೋಗ್ತೀವಿ, ದುಬೈ ಕೊಟ್ಟೋಗ್ತೀವಿ, ಯುರೋಪ್ ಕೊಟ್ಟೋಗ್ತೀವಿ, ಕೋಟ್ಯಂತರ ರೂಪಾಯಿನ ದುಡಿತೀವಿ, 15 ದಿವಸದಲ್ಲಿ ಆಸ್ಪತ್ರೆಗೆ ತಗೊಂಬಿಡ್ತಾರೆ, ಆಸ್ಪತ್ರೆನವ್ರು ತಗೊಂಬಿಡ್ತಾರೆ ದುಡ್ಡನ್ನ. ಏನು ಅಂದರೆ ಯಾವುದೋ ಒಂದು ಇಂಜೆಕ್ಷನ್ ಕೊಡಬೇಕು 5 ಲಕ್ಷ, ಯಾವುದೋ ಒಂದು ಇಂಜೆಕ್ಷನ್ ಕೊಡಬೇಕು 20 ಲಕ್ಷ, ಯಾವುದೋ ಒಂದು ಇಂಜೆಕ್ಷನ್ ಕೊಡಬೇಕು 50 ಲಕ್ಷ ಅಂದ್ಬಿಡ್ತಾರೆ. ವರ್ಷ ಜೀವಮಾನ ಪೂರ್ತಿ ದುಡ್ದಿರ್ತೀವಿ, 1 ಇಂಜೆಕ್ಷನ್ ಖರ್ಚು ಮಾಡಿಬಿಡ್ತೀವಿ, 2 ನಿಮಿಷದಲ್ಲಿ ಆಸ್ಪತ್ರೆ ಕೊಟ್ಟೋಗ್ಬಿಡುತ್ತೆ. ಈ ದೃಷ್ಟಿಯಿಂದ ನೋಡಿ, ಹಾರ್ಮೋನ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋಣ, ತಿನ್ನೋ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋಣ. ಸೂರ್ಯ ಮುಳುಗಿದ ಮೇಲೆ ಯಾರೂ ಸಹ ಮಸಾಲೆ ಪದಾರ್ಥಗಳನ್ನ ತಿನ್ನಬಾರ್ದು. ನಮಗೆ ಜಾಸ್ತಿ ವಿರೋಧ ಬರೋದು ಮಸಾಲೆ ಪುರಿ ಮಾರಾಟ ಮಾಡೋರು, ಪಾನಿಪುರಿ ಮಾರಾಟ ಮಾಡೋರು, ಗೋಬಿ ಮಂಚೂರಿ ಮಾರಾಟ ಮಾಡೋರು, ಚಪಾತಿಗಳು ಮಾಡೋರು, ರೊಟ್ಟಿಗಳು ಮಾಡೋರು. ರೋಡ್ ಸೈಡ್ ಅಂಗಡಿಗಳಿಗೆ ನಮ್ಮ ದೊಡ್ಡ ಶತ್ರುಗಳ ಥರ ನೋಡ್ತಾರೆ. ಯಾಕೆ ಅಂತಂದರೆ ಅವ್ರು ಬದುಕಿರೋದೇ ಇಲ್ಲಿ, ಇದೆಲ್ಲ ನಾವು ಮಾಡ್ತಾ ಹೋಗ್ಬಿಟ್ರೆ ಅವ್ರ ಬದುಕು ಸ್ಟಾಪ್ ಆಗ್ಬಿಡುತ್ತೆ, ಅವ್ರು ಬೇರೆ ಏನಾದರೂ ಹುಡುಕ್ಬೇಕಾಗತ್ತೆ. ಯಾವುದೇ ಒಂದು ಸ್ಟ್ರೀಮಲ್ಲಿ ಇದ್ದೀವಿ ಅಂದರೆ, ಪ್ರವಾಹದಲ್ಲಿ ಇದ್ದೀವಿ ಅಂದರೆ ಅದರ ಮುಖಾಂತರ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಪ್ರಾಣಿಗಳ ಸಹಜ ಗುಣ ಇದು, ಮನುಷ್ಯದ್ದು ಸಹಜ ಗುಣ. ಏನಾಗುತ್ತೆ, ಇದನ್ನು ವಿರೋಧ ಮಾಡೋದ್ರಿಂದ ನಮಗೆ ನಮ್ಮ ಅಣ್ಣನೇ ವಿರೋಧ ಆಗ್ಬೋದು, ಹೆಂಡತಿನೇ ವಿರೋಧ ಆಗ್ಬೋದು, ತಮ್ಮನೇ ವಿರೋಧ, ಸಂಸಾರದಲ್ಲಿ ಯಾರಾದರೂ ವಿರೋಧ. ಯಾಕೆಂದರೆ ಬದುಕನ್ನು ಆ ಥರ ರೂಪಿಸ್ಕೊಂಡಿರ್ತಾರೆ. ಸಾಯಂಕಾಲ ಚಪಾತಿ ಮಾಡಿ, ಗೋಬಿ ಮಂಚೂರಿ ಮಾಡಿ, ಮಸಾಲೆ ಪುರಿ ಮಾಡಿ, ಪಾನಿಪುರಿ ಮಾಡಿದ್ರೆ ಅವನ ಬದುಕು ಹುಟ್ಟುತ್ತೆ, ಇಲ್ಲಾಂದರೆ ಅವ್ನಿಗೆ ಉತ್ತಮ ಆದಾಯನೇ ಇರಲ್ಲ. ಈ ದೃಷ್ಟಿಯಿಂದ ನಾವು ಊಟದ ಪದ್ಧತಿ ಮಾಡ್ಕೋಬೇಕು ಅಂತಂದರೆ ನೋಡಿ, ಇದನ್ನು ಗ್ರ್ಯಾಜುವಲಾಗಿ ಮಾಡ್ಕೋಬೇಕು. ಏನು ಅಂತಂದರೆ ನಾವು ಹಾರ್ಮೋನ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂತ ಹೇಳಿದೆ. ಹಾರ್ಮೋನ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂತಂದರೆ ಈಗ ರಾತ್ರಿಗೆ ಬಂದಿದ್ದೀನಿ, ಸಾಯಂಕಾಲದ ಹೊತ್ತು ಊಟ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನೆಲ್ಲ ಮಾಡಿಕೊಂಡಾಗ ಏನಾಗುತ್ತೆ ನೋಡಿ, ಸಾಯಂಕಾಲ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಸೆಮಿ ಸಾಲಿಡ್ ಫುಡ್ ತಿಂದಿದ್ರೆ ಬೆಳಗ್ಗೆ 9 ಗಂಟೆಗೆ ಹಶುವಾಗುತ್ತೆ. ಇದು ಹಾರ್ಮೋನ್ ಸೆಟ್ಟಿಂಗ್ಸು. ಆವಾಗ ಅಲಾರಾಮ್ ಹೊಡೆಯುತ್ತೆ, ತಿಂಡಿ ತಿನ್ನಬೇಕು ಅನಿಸುತ್ತೆ. ಆವಾಗ ನಾವು ಹೊಟ್ಟೆ ತುಂಬ ತಿಂಡಿ ತಿನ್ಬೋದು, ಚಪಾತಿ ತಿನ್ಬೋದು, ಖಾರ ತಿನ್ಬೋದು, ಮಸಾಲೆ ಪದ ಏನು ಬೇಕಾದ್ರೆ ತಿನ್ಬೋದು. ಯಾಕೆಂದರೆ ಪ್ರಕೃತಿ ಸಿಕ್ಕಾಪಟ್ಟೆ ಶಕ್ತಿ ಕೊಡ್ತಾ ಇರುತ್ತೆ. ಈ ದೃಷ್ಟಿಯಿಂದ ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೊಳ್ಳೋದು ಅನಿವಾರ್ಯ. ಈ ಸಿಂಕ್ ಮಾಡ್ಕೊಳ್ಳೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದು, ಸೃಷ್ಟಿಯ ರಹಸ್ಯವನ್ನು ಭೇದಿಸ್ತಾ ತಮ್ಮ ಬದುಕಿಗೆ ಅಳವಡಿಸ್ಕೊಂಡವ್ರನ್ನ ನಾವು ಬ್ರಾಹ್ಮಣರು ಅಂತ ಕರೆದ್ವಿ. ಯಾರೋ ದಿನ ಸ್ನಾನ ಮಾಡ್ತೀವಿ,
ಅವ್ರನ್ನ ಬ್ರಾಹ್ಮಣರು ಅಂತ ಜಾತಿಯಿಂದ ಕರಿಬೋದು. ಯಾರೋ ಜನಿವಾರ ಹಾಕ್ಕೊಂಡಿದ್ದಾರೆ ಅವನ ಜಾತಿಯಿಂದ ಬ್ರಾಹ್ಮಣರು ಅಂತ. ಆದರೆ ನಿಜವಾದ ಬ್ರಾಹ್ಮಣರು ಪ್ರಕೃತಿಯ ರಹಸ್ಯವನ್ನು ಭೇದಿಸ್ಬಿಟ್ಟು ಆ ರಹಸ್ಯವನ್ನು ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಾವು 120 ವರ್ಷ ಬದುಕ್ತಾಯಿದ್ರು, ಸಾತ್ವಿಕವಾದ ಜೀವನವನ್ನು ನಡೆಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.